ಬೈಂದೂರು ಅಂದ ತಕ್ಷಣ ಪ್ರೀತಿಯಿಂದ ಬರುವವರು ಮಾತಾಡುವವರೆಲ್ಲರೂ ಈಗ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಅದು ಒಂದು ಹಂತಕ್ಕೆ ಅರ್ಕಲು ಹೂಡುವ ಸ್ವರೂಪದಿಂದ ಮುಂದೆ ಹೋಗ್ತದೆ. ಕನ್ನಡ ರಾಜ್ಯೋತ್ಸವ ನಿಜವಾದ ಅರ್ಥದಲ್ಲಿ ನಾಡು ನುಡಿ ಉತ್ಸವ ಆಗಬೇಕು. ನಾಡು ಅಂತೇಳಿ ಹೇಳಿದರೆ ಬೈಂದೂರು ಕ್ಷೇತ್ರ, ನುಡಿ ಅಂತೇಳಿ ಹೇಳಿದರೆ ಕುಂದಾಪುರ ಕನ್ನಡ. ಹಾಗಾಗಿ ಕಳೆದ ವರ್ಷ ಯೋಚನೆ ಆದ ಕಲ್ಪನೆ ಅನ್ನುವಂಥದ್ದು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ರಾಜ್ಯೋತ್ಸವವೇ ನಮಗೆ ಬೈಂದೂರು ಉತ್ಸವ. ಹೋರಾಟದ ಅರ್ಥ ತುಂಬ ಕಮ್ಮಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ. ಆ ಹೋರಾಟದ ಭಾಗವನ್ನು ಕಲಿಸಲಿಕ್ಕೆ ತುಂಬ ಸಮಯವನ್ನು ತಗೊಂಡೆ. ಸೊ ವಾರಾಹಿ ಹೋರಾಟ ಶುರು ಮಾಡಿದೆ, ಗೋಮಾಳದ ಹೋರಾಟ ಶುರು ಮಾಡಿದ್ದೆ. ಅದಾದ ಮೇಲೆ ಅಕ್ರಮ ಸಕ್ರಮ ಅಂತ 94ಗೆ ಗಡುವು ಕೊಡ್ತಾ ಬಂದಿದ್ದೇನೆ ಸರ್ಕಾರಕ್ಕೆ. CRZ ಸಮಸ್ಯೆಗೂ ಹೇಳಿದೆ. ಕಸ್ತೂರಿ ರಂಗನ್ ಎಕ್ಸಿಕ್ಯೂಷನ್ಗೆ ಬಂದುಬಿಟ್ಟಿದೆ. ಈ ಹೋರಾಟ ತುಂಬ ಆತಂಕದ ಪರಿಸ್ಥಿತಿಯಲ್ಲಿರುವಂಥ ಜನರದ್ದು ಮಾನಸಿಕತೆಯನ್ನು ಸರಿ ಮಾಡಬೇಕು. ಬಟ್ ಎಲ್ಲವನ್ನು ಜೊತೆಗೆ ತಗೊಂಡು ಹೋಗ್ತಾ ಇರಬೇಕು. ಆದರೆ ಇನ್ಯಾವುದು ನಿಲ್ಲಿಸ್ಕೊಳ್ಬಾರ್ದು. ಇನ್ನು ಸಹಿತ ಈಗಲೂ ನಾನು ಇದೇ ಹೋರಾಟಗಳಲ್ಲಿ 5 ವರ್ಷ ಕಳೆದಾಗುವಾಗ ಒಂದು ಹೊಸ ವ್ಯವಸ್ಥೆ ಇಂಥ ಬೈಂದೂರು ಉತ್ಸವದಿಂದ ಹಿಡಿದು ಇಂಥ ಒಂದು ಟೂರಿಸಮ್ಗೆ ಬೇಕಾದಂಥದ್ದು ಇಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡಲೇ ಇಲ್ಲ, ಹೆಂಗಿದ್ರಿ ಎಜುಕೇಟೆಡ್ ಇದ್ರಿ ಅಂತೇಳಿ ತುಂಬ ಜನ ಹೇಳ್ತಾರೆ. ಆದರೆ ಇಂಥದ್ದೊಂದು ವೇದಿಕೆ ಸೃಷ್ಟಿ ಮಾಡದೇ ಇದ್ದರೆ ಅದಕ್ಕೂ ಸಹಿತ ದಾರಿ ಮಾಡಿಕೊಟ್ಟಾಗ ಆಗುವುದಿಲ್ಲ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದ ನಡುವೆ ಬೈಂದೂರು ಎಂಬ ಉಡುಪಿ ಜಿಲ್ಲೆಯ ತುತ್ತ ತುದಿಯ ಊರು ಹೊಸದೊಂದು ಉತ್ಸವಕ್ಕೆ ಸಾಕ್ಷಿಯಾಗಲಿದೆ. ಬೈಂದೂರು ಉತ್ಸವ ಎಂಬ ವಿಶಿಷ್ಟವಾದ ವಿನೂತನ ಕಾರ್ಯಕ್ರಮವೊಂದು ನವೆಂಬರ್ 1, 2, 3ರಂದು ಬೈಂದೂರಿನಲ್ಲಿ ಸಾಕಾರಗೊಳ್ಳಿಕ್ಕಿದೆ. ಈ ಬೈಂದೂರು ಉತ್ಸವದ ಪರಿಕಲ್ಪನೆ, ಸಿದ್ಧತೆ ಮತ್ತು ಸಾಧ್ಯತೆ ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಬೈಂದೂರು ಶಾಸಕರು, ಬೈಂದೂರು ಉತ್ಸವದ ರೂವಾರಿ ಹಾಗೂ ಬೈಂದೂರಿಗೆ ಸಮೃದ್ಧ ಬೈಂದೂರು ಎಂಬ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ಬೈಂದೂರು ಅಂತ ಹೇಳಿದ್ರೆ ಹಿಂದುಳಿದ ಪ್ರದೇಶ ಅಂತದ್ದು 16 ಮಾತುಗಳಿದೆ. ಅದರ ತಕ್ಕ ಹಾಗೆ ನಮ್ಮ ಮನಸ್ಥಿತಿಗಳು ಒಂದು ಹಂತದಲ್ಲಿ ಸೆಟ್ ಆಗ್ತಾ ಹೋಗಿದ್ವೇನೋ ಅಂತೇಳಿ ನನಗೆ ಅನಿಸುತ್ತೆ. ಆದರೆ ಕಾಲಕ್ರಮೇಣ ಹೊಸ ಚಿಂತನೆಗಳಿರ್ಬೋದು, ಈ ಎಲ್ಲದರ ಕಾರಣದಿಂದಾಗಿ ಹೊಸ ಹೊಸ ಪರಿಕಲ್ಪನೆಗಳು ಹುಟ್ಕೊಳ್ತಾ ಇದೆ. ಅದರ ಜೊತೆಗೆ ತಾವು ಸಮೃದ್ಧ ಬೈಂದೂರು ಕಲ್ಪನೆಯನ್ನು ಶಾಸಕರಾದ ಮೊದಲಿಗೆ ಕಟ್ಕೊಳ್ತಾ ಹೋದ್ರಿ. ಇದರ ಎಲ್ಲದರ ಒಂದು ಫಲ ಅನ್ನುವ ರೀತಿಯಲ್ಲಿ ಬೈಂದೂರು ಉತ್ಸವ ಅನ್ನುವಂಥ ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಕಾರ್ಯಕ್ರಮ ರೂಪುಗೊಂಡ ಬಗ್ಗೆ ಹೇಗೆ ಅಂತೇಳಿ? ನನಗೆ ಒಂದು ಮಾತು ನೆನಪಿರ್ತದೆ. ನಾವು ಬೇರೆ ಊರಿಗೆ ಹೋದಾಗ, ಬೆಂಗಳೂರು ಅಥವಾ ಮುಂಬೈ ಅಲ್ಲೆಲ್ಲ ಹೋದಾಗ ಅವ್ರಿಗೆ ಕರೆಯೋದುಂಟು, ನಮ್ಮ ಊರಿಗೆ ಬನ್ನಿ, ಒಂದು ಇಂಡಸ್ಟ್ರಿ ಮಾಡಿ, ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ ಹೇಳಿ. ಅವರು ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಹೇಳಿ ಒಂದು ಶಬ್ದ ಹೇಳಿ ಶುರು ಮಾಡ್ತಾರೆ. ಬೈಂದೂರಲ್ಲಿ ಎಂಥ ಉಂಟಂತ ಬರೋದು, ಅಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲ, ಅಷ್ಟು ದೊಡ್ಡ ಸೈಕಾಲಜಿ ಇಲ್ಲ, ಇನ್ನು ಹಿಂದಿನ ಮಾನಸಿಕತೆಯಲ್ಲಿ ಇದ್ದಾರೆ ಅನ್ನುವಂಥದ್ದೊಂದು ಆ ನೆಗೆಟಿವ್ ಅವ್ರ ಮನಸ್ಸಿನಲ್ಲಿ ಕೂತಿರ್ತದೆ. ಮತ್ತು ಉಳಿದದ್ದೆಲ್ಲವೂ ಹೌದು, ನಮ್ಮ ದಕ್ಷಿಣ ಕನ್ನಡ ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕೊನೆಯ ತಾಲೂಕು ಹೌದು, ಎರಡೂ ಜಿಲ್ಲೆಯಲ್ಲಿ ಸ್ವಲ್ಪ ಹಿಂದುಳಿದಿದೆ ಅನ್ಸ್ಕೊಂಡದ್ದು ಹೌದು. ಆದರೆ ಮುಂದೆ ತರುವ ವ್ಯಕ್ತಿಗಳಿದ್ದಾರೆ, ಅವರಿಗೊಂದು ವೇದಿಕೆ ಬೇಕಲ್ಲ, ಮಾಡಬೇಕು ಅನ್ನೋ ಮನಸ್ಸು ತುಂಬ ಇದೆ. ಈಗ ಬೈಂದೂರು ಉತ್ಸವ ಅಂತ ಹೇಳಿದ ತಕ್ಷಣ ಜೋಡ್ಕೊಂಡವರು 1000 ಜನ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತೇಳಿ ಹೇಳಿ. ಈ ಹಳ್ಳಿಗಳಲ್ಲಿ ನಮಗೆ ಕರಾವಳಿ ಅಲ್ಲದೆ ಮಲೆನಾಡಿನಲ್ಲಿ ತುಂಬ ಹಳ್ಳಿಗಳಿದೆ. ಆ ಹಳ್ಳಿ ಅಭಿವೃದ್ಧಿ ಆಗಿರೋದಿಲ್ಲ, ಅಲ್ಲಿ ವ್ಯವಸ್ಥೆ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ಅಲ್ಲೇನೋ ಒಂದು ರಾಜಕೀಯ ನಡೀತಾ ಇರ್ತದೆ, ಅಲ್ಲಿ ಯಾರೋ ಒಬ್ಬರದ್ದು ಯಜಮಾನಿಕೆ ನಡೀತಾ ಇರ್ತದೆ. ಅಂದರೆ ಇದ್ದ ಪರಿಸ್ಥಿತಿಯಲ್ಲೇ ರಾಜಕೀಯವೋ ಆ್ಯಕ್ಟಿವಿಟಿಯೋ ನಡ್ಕೊಂಡು ಹೋಗಿರ್ತದೆ, ಅಭಿವೃದ್ಧಿ ಅದರಲ್ಲಿ ಸೇರಿಕೊಂಡಿರೋದಿಲ್ಲ. ಹಾಗಾಗಿ ಬೈಂದೂರನ್ನು ಆ ಮಾನಸಿಕತೆಯಿಂದ ತುಂಬ ಮುಂದೆ ಹೋದವರು ಎಲ್ಲರೂ ಸೇರಿಕೊಂಡು ಬೈಂದೂರು ಉತ್ಸವ ಅಂತ ಆಚರಣೆ ಮೂಲಕ ಆ ಮಾನಸಿಕತೆಯನ್ನೇ ಹೊಡೆದಾಕ್ತಾ ಹೋಗಬೇಕು ಅನ್ನೋ ವಿಷಯದಲ್ಲಿ ಬೈಂದೂರು ಉತ್ಸವದ ಯೋಚನೆ ಆರಂಭ ಆಯಿತು. ಈಗ ಅದು 16 ಡೈಮೆನ್ಷನ್ನಲ್ಲಿ ಬೆಳೆದು ತುಂಬ ದೊಡ್ಡದಾದಂಥ ಯೋಚನೆಯಾಗಿ ಸರ್ ಕಾಣ್ತಾ ಉಂಟು. ಎಸ್ ಸರ್, ಅದೇ 3 ದಿನಗಳ ಕಾರ್ಯಕ್ರಮ, ಒಂದು ಕಡೆ ಕನ್ನಡ ರಾಜ್ಯೋತ್ಸವ, ಇನ್ನೊಂದು ಕಡೆ ದೀಪಾವಳಿ, ಇದ್ರ ನಡುವೆ ಒಂದು ಉತ್ಸವದೊಂದಿಗೆ ಇನ್ನೊಂದು ಉತ್ಸವ ಅಂತ ಹೇಳಿ, ಹೇಗೆ ನಡೀತಾ ಇದೆ ಸರ್ ಸಿದ್ಧತೆಗಳಲ್ಲಿ? ಆ್ಯಕ್ಚುಲಿ ಇದರದ್ದು ಫಸ್ಟ್ ಕಾನ್ಸೆಪ್ಟ್ ಬಂದದ್ದೇ ರಾಷ್ಟ್ರೀಯ ಹಬ್ಬಗಳು ಆಗುವಾಗ. ನನಗೂ ತುಂಬ ಜನರು ಹೇಳಿದರು, ಇಲ್ಲಿ ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನ ಇರ್ಬೋದು, ಅಥವಾ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡ್ತಾರೆ, MLAಗಳು ಭಾಗವಹಿಸೋದಿಲ್ಲ ಜನರಲ್ಲಿ ಅಂತ ಹೇಳಿದರು. ನಾನು ನನ್ನ ಕ್ಷೇತ್ರದ ಉತ್ಸವಗಳನ್ನು ಹೇಗೆ ನೋಡದೆ ಇರೋದು ಅಂತ ಅವರು ಮಾಡುವ ಆಚರಣೆಯ ಉತ್ಸವದಲ್ಲಿ ನಾನು ಹೋಗಿ ನಿಲ್ತಿದ್ದೆ. ಅಧಿಕಾರಿಗಳು ಪಾಪ ಅವರಿಗೂ ಒಂದು ಸಣ್ಣ ಇರುಸು ಮುರುಸು ಆಗ್ತಿತ್ತು, MLAಅವ್ರು ನಿಲ್ಲಿಸ್ಕೊಂಡು ಅವ್ರು ಮಾಡ್ತಾಯಿದ್ರು ಅಂತ. ಆದರೆ ನಾನು ಆ ಉತ್ಸವ ಎಲ್ಲ ನೋಡಿದ ಮೇಲೆ ಅಲ್ಲಿ ಅಧಿಕಾರಿಗಳನ್ನು ಕರೆದು ಹೇಳಿದ್ದೆ, ಅದು ಎಲ್ಲರ ಮನಸ್ಸಿನಲ್ಲಿ ಸಣ್ಣ ಉತ್ಸವ ಮಾಡಿ ಬಿಟ್ಬಿಡೋದು, ಆಚರಣೆ ಮಾಡಿ ಬಿಟ್ಬಿಡೋದು, ಯಾಕಂದರೆ ಇಲ್ಲಿ ಅಷ್ಟೆಲ್ಲ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಗಟ್ಟಿ ಕೂತದ್ದು. ಕಳೆದ ಸರ್ತಿಯ ಕನ್ನಡ ರಾಜ್ಯೋತ್ಸವ ದಿನದಿಂದೇ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಹೇಳಿದ್ದು, ಮುಂದಿನ ಸರ್ತಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನಿಜವಾದ ಅರ್ಥದಲ್ಲಿ ನಾಡು ನುಡಿ ಉತ್ಸವ ಆಗಬೇಕು. ನಾಡು ಅಂತೇಳಿ ಹೇಳಿದರೆ ಬೈಂದೂರು ಕ್ಷೇತ್ರ,
ನುಡಿ ಅಂತೇಳಿ ಹೇಳಿದರೆ ಕುಂದಾಪುರ ಕನ್ನಡ. ಹಾಗಾಗಿ ಕಳೆದ ವರ್ಷ ಯೋಚನೆ ಆದ ಕಲ್ಪನೆ ಅನ್ನುವಂಥದ್ದು ಇವತ್ತಿಷ್ಟು ದೊಡ್ಡದಾಗಿ ಬೆಳೆದಿದೆ. ರಾಜ್ಯೋತ್ಸವವೇ ನಮಗೆ ಬೈಂದೂರು ಉತ್ಸವ ಅನ್ನೋದ್ರ ರೀತಿಯಲ್ಲೇ ಉತ್ಸವ ಬೆಳ್ಕೊಂಡು ಹೋಗಬೇಕಂತಿತ್ತು. ಅದೇ ರೀತಿಯಲ್ಲಿ ಈಗ ದೊಡ್ಡ ಪ್ರಮಾಣದಲ್ಲಿ ಯೋಚನೆ ಆಗಿದೆ. ಎಸ್ ಸರ್, ದೊಡ್ಡ ಪ್ರಮಾಣ ಅಂತ ಬಂದಾಗ ಮೊದಲಿಗೆ ಬರೋದು ಸಂಘಟನೆ, ಅದರ ಜೊತೆಗೆ ಆರ್ಥಿಕ ಶಕ್ತಿ. ಹೌದು, ಅದು ಹೇಗೆ ಸಂಯೋಜತೆ ಕೊಡ್ತಾ ಇದೆ ಅಂತೇಳಿ. ನನಗೆ ನಾನೊಬ್ಬ ಶಾಸಕನಾಗಿ ನಾನು ಆಲೋಚನೆ ಮಾಡೋದು, ಯಾರು ಆ ರೀತಿ ಆ್ಯಕ್ಟಿವ್ ಟೀಮ್ ಇದ್ದಾರೆ ಅವರ ಬೆನ್ನಿಗೆ ಅವರ ಬೆಂಬಲಕ್ಕೆ ನಾನು ನಿಲ್ಲಬೇಕು. ಆರ್ಥಿಕ ಯೋಚನೆ ಸಂಘಟನೆ ಎಲ್ಲವೂ ಅವ್ರು ಮಾಡ್ತಾರೆ. ಅಡೆ ತಡೆಗಳೇನಿದೆ ಅದಕ್ಕೆ ನಾನು ಬೆನ್ನಿಗೆ ನಿಂತಾಗ ಅಂಥ ಸಂಘಟನೆಗಳೆಲ್ಲ ಒಟ್ಟಾಗಿ ಇಡೀ ಕ್ಷೇತ್ರ ಒಂದಾಗಿ ಮಾಡ್ಬೋದು ಮತ್ತು ಮಾಡಬೇಕು ಅಂತಿದ್ದದು. ಸಣ್ಣ ಸಣ್ಣ ಸಂಘಟನೆಗಳು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಇಲ್ಲಿ ಹತಾರಾಗಿದೆ, ಆಗ್ತಾ ಇದೆ. ಅವರೆಲ್ಲರೂ ಒಟ್ಟಾಗಿ ಮಾಡಿದರೆ ಇದೇ ಬೈಂದೂರು ಉತ್ಸವ ದೊಡ್ಡದಾಗ್ತದೆ ಅಂತ ನನ್ನ ಯೋಚನೆ ಇದ್ದದ್ದು. ಆದರೆ ಮೊದಲನೇ ವರ್ಷ ಆದ್ದರಿಂದ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರ್ಯಾಚ್ ಅಂತೇಳಿ ಹೇಳಿ ನಾನು ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ಅರ್ಕಲು ಹೂಡೋದು ಈ ವರ್ಷ ಅಂತ ಹೇಳಿದ್ದೇನೆ. ಈ ಜಡ್ಡು ಕೀಳುವಾಗ ಏನು ಕಷ್ಟ ಆಗ್ತದೆ ಅದೆಲ್ಲವೂ ಆಯಿತು. ಅವರೊಳಗೆ ಕೋಆರ್ಡಿನೇಷನ್, ಕಾಂಬಿನೇಷನ್, ಸಂಪನ್ಮೂಲಗಳ ಬಗ್ಗೆ ಅವರಿಗೆ ತೊಂದರೆ ಎಲ್ಲವೂ ಆಯಿತು. ಸೊ ಎಲ್ಲ ರೀತಿಯಿಂದ ಆ ತಂಡದ ಬೆನ್ನಿಗೆ ನಾನು ನಿಂತಿದ್ದೇನೆ. ಬಟ್ ಮುಂದಿನ ವರ್ಷ ಅದನ್ನುವಂಥದ್ದು ಸ್ವತಂತ್ರ ತಂಡವಾಗಿ ಅವರೇ ಕಾರ್ಯಕ್ರಮ ಯೋಚನೆ ಮಾಡಿ ಒಂದಷ್ಟು ಅನುಭವಗಳ ಆಧಾರದ ಮೇಲೆ ಒಳ್ಳೆ ಕಾರ್ಯಕ್ರಮ ಮಾಡಿ ನನ್ನನ್ನು ಸಹಿತ ಅತಿಥಿಯಾಗಿ ಕರೆಯುವಷ್ಟು ಅವರು ಸ್ವತಂತ್ರ ಆಗಬೇಕು ಅನ್ನುವ ಯೋಚನೆ ಇಟ್ಟಿದ್ದೇನೆ. ಕಾರ್ಯಕ್ರಮ ಮಾಡುವಾಗ ಈ ಹಳ್ಳಿ ಪ್ರದೇಶದಲ್ಲಿ ಸಂಪನ್ಮೂಲಗಳ ತೊಂದರೆ ಆಗಿಬಿಟ್ರೆ, ಬರ್ಡನ್ ಆಗಿಬಿಟ್ರೆ ಮತ್ತು ಮುಂದಿನ ವರ್ಷ ಧೈರ್ಯ ಮಾಡಲ್ಲ ಅವರು. ಹಾಗಾಗಿ ಅವರಿಗೆ ಯಾರಿಂದೆಲ್ಲ ಆಗ್ತದೆ ಎಲ್ಲಿಂದೆಲ್ಲ ಆಗ್ತದೆ ಎಲ್ರಿಗೂ ಸಹಿತ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ. ಮತ್ತೆ ಬೈಂದೂರು ಅಂದ ತಕ್ಷಣ ಪ್ರೀತಿಯಿಂದ ಬರುವವರು ಮಾತಾಡುವವರೆಲ್ಲರೂ ಈಗ ಬೆನ್ನಿಗೆ ನಿಂತಿದ್ದಾರೆ. ಹಾಗಾಗಿ ಅದು ಒಂದು ಹಂತಕ್ಕೆ ಅರ್ಕಲು ಹೂಡುವ ಸ್ವರೂಪದಿಂದ ಮುಂದೆ ಹೋಗ್ತದೆ. ಮುಂದೆ ದೇವರಿಚ್ಛೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು. ಒಟ್ಟಾರೆ ಉತ್ಸವದಲ್ಲಿ ವಿಶೇಷವಾದದ್ದು ಅಂತೇಳಿ ನಾವು ಏನನ್ನು ಗಮನಿಸ್ಬೋದು ಅಂತೇಳಿ, ಒಂದು ನಮ್ಮ ಕ್ಷೇತ್ರದಲ್ಲಿರುವ ಎಲ್ಲ ಸಂಘಟನೆಗಳು ಅದರಲ್ಲಿ ಇನ್ವಾಲ್ವ್ ಆಗಬೇಕಂತಿತ್ತು, ದೊಡ್ಡ ಪ್ರಮಾಣದಲ್ಲಿ ಅದು ಆಗಿದೆ. ಹೆಚ್ಚಾಗಿ ಈ ಸ್ವಸಹಾಯ ಸಂಘಗಳು, ಮಹಿಳೆಯರು ಏನಿರ್ತಾರೆ ಅಂಥ ಎಲ್ಲ ಸಂಘಟನೆಗಳಿಗೂ ಒಂದು ವೇದಿಕೆ ಕೊಡಬೇಕು ಅಂತಿತ್ತು. ಉದಾಹರಣೆಗೆ ಸಂಜೀವಿನಿ ಸಂಘಟನೆ ಅನ್ನುವಂಥದ್ದು ಸ್ತ್ರೀ ಶಕ್ತಿಯ ಮುಂದಿನ ಹಂತ ಅಂತ ಅಂದ್ಕೋಬೋದು. ಅವರಾಗಿಯೇ ಸರ್ಕಾರದ ಅನುದಾನದ ಆಧಾರದ ಮೇಲೆ ಸಣ್ಣ ಪ್ರಾಜೆಕ್ಟ್ ಮಾಡೋದು, ಸಣ್ಣ ಪ್ರಾಡಕ್ಟ್ ಮಾಡೋದು, ಸಣ್ಣ ಸಣ್ಣ ಇಂಡಸ್ಟ್ರಿ ಮಾಡೋದು, ಗುಡಿ ಕೈಗಾರಿಕೆ ಮಾಡೋದು, ಇದೆಲ್ಲವನ್ನು ಸೇರಿಸಿ ಅವರಿಗೊಂದು ಎಕ್ಸಿಬಿಷನಿಗೆ ಒಂದು ಜಾಗ ಬೇಕು ಅಂತಿತ್ತು ಮೇಜರಾಗಿ. ಸೊ ಇವತ್ತಿನ ದಿನದಲ್ಲಿ ಈಗ ಉತ್ಸವದ ಹಂತ ನೋಡಿದರೆ ಧರ್ಮಸ್ಥಳದ ಸಂಘಟನೆಗಳು, ಸಂಜೀವಿನಿ ಸಂಘಟನೆಗಳು ಮತ್ತು ಬೇರೆ ಬೇರೆ ಸ್ವಸಹಾಯ ಸಂಘಗಳು ಅವರಿಗೆ ಆ ಉತ್ಸವವನ್ನು ನಮ್ಮದು ಅಂತ ತಗೊಂಡಿದ್ದಾರೆ. ಬಹುಶಃ ಇದು ದೊಡ್ಡ ಯಶಸ್ಸಿಗೆ ಕಾರಣ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಉಳಿದಂತೆ ಬೇರೆ ಬೇರೆ ಇಲಾಖೆಗಳು ತಮ್ಮ ತಮ್ಮ ಎಕ್ಸಿಬಿಷನಿಗೆ, ಈಗ ಬೈಂದೂರು ಕ್ಷೇತ್ರದಲ್ಲಿ ತುಂಬ ಇಲಾಖೆಗಳ ಕಚೇರಿಗಳೇ ಇಲ್ಲ ಬೇರೆ ಬೇರೆ ಇಲಾಖೆಗಳು. ಆದರೆ ಅವ್ರಿಗೆ ಹೇಳಿದ್ದೇನೆ, ಈ ಉತ್ಸವದಲ್ಲಿ ಇಡೀ ಬೈಂದೂರು ಬರ್ತದೆ, ನೀವು ನಿಮ್ಮ ಇಲಾಖೆಯ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ವ್ಯವಸ್ಥೆಗಳನ್ನು ನೀವು ಮಾಡಿ ತೋರಿಸಬೇಕು, ಇಲ್ಲಿಂದ ಒಂದಷ್ಟಾದರೂ ಮೂಮೆಂಟ್ ಆಗಬೇಕು ಅಂತೇಳಿ ಹೇಳಿ. ಸೊ ಈ ರೀತಿ ಸ್ವಸಹಾಯ ಸಂಘ, ಸರ್ಕಾರದ ವ್ಯವಸ್ಥೆಗಳು ಮತ್ತು ಉಳಿದಂತೆ ಟೂರಿಸಮಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳು ಒಂದಕ್ಕೊಂದು ಪೂರಕವಾಗಿ ಸೇರ್ತಾ ಹೋಗ್ತಾ ಇದೆ. ನನಗೆ ವೈಯಕ್ತಿಕವಾಗಿ ಬೈಂದೂರನ್ನು ಪ್ರೀತಿಸುವವರು, ಬೈಂದೂರು ಬಗ್ಗೆ ಯೋಚನೆ ಮಾಡುವವರು ಒಟ್ಟಾಗ್ತಿದ್ದಾರೆ ಅನ್ನೋದು ನನಗೆ ದೊಡ್ಡ ಖುಷಿಯ ಭಾಗ. ಉತ್ಸವ ಸಂಭ್ರಮ ಎಲ್ಲದರ ನಡುವೆ ಇನ್ನೊಂದು ಆತಂಕಗಳು ಜನರಿಗೆ ಇದ್ದೇ ಇರುತ್ತೆ. ಅದು ಒಂದು ಕಸ್ತೂರಿರಂಗನಂಥದ್ದು ಇರ್ಬೋದು, ಅಥವಾ ಹಕ್ಕುಪತ್ರ ಸಮಸ್ಯೆ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು. ನೀವು ಶಾಸಕರಾಗಿರೋದ್ರಿಂದ ನಾನು ಆ ಕ್ವಶನ್ ಅನ್ನು ಮಾಡಲೇಬೇಕಾಗ್ತದೆ, ಅದ್ರ ಕಡೆಗೆ ಪ್ರಗತಿ ಏನಾಗಿದೆ ಸರ್? ನಾನು ಶಾಸಕನಾಗಿ ಒಂದೂವರೆ ವರ್ಷದಲ್ಲಿ ನಾನು ಗಮನಿಸಿದ್ದು ತುಂಬ ವಿಷಯಗಳು ಬೇಸಿಕ್ಕಲ್ಲಿದೆ, ಇನ್ನೊಂದು ವಿಷಯಗಳು ಒಂದು ಸ್ವಲ್ಪ ಮುಂದೆ ಬಂದಿದೆ, ಮತ್ತೊಂದಷ್ಟು ವಿಷಯಗಳು ನಮ್ಮ ಊರಲ್ಲಿ ಆ ವಿಷಯವೇ ಇಲ್ಲ. ಉದಾಹರಣೆಗೆ ಟೂರಿಸಮ್ ಡೆವಲಪ್ ಮಾಡ್ಬೋದು, ಇಲ್ಲಿ ಒಂದಷ್ಟು ಉದ್ಯೋಗ ತರ್ಬೋದು, ಇಲ್ಲಿ ಒಂದಷ್ಟು ಆದಾಯ ತರ್ಬೋದು, ಬೇರೆ ಊರಿನಲ್ಲಿದ್ದವರು ಊರಿಗೆ ಬಂದು ಉದ್ಯೋಗ ಉದ್ಯಮ ಮಾಡಿ ಇಲ್ಲಿ ಅಪ್ಪ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆ ಇರಬೇಕು ಅನ್ನುವಂಥ ನಮ್ದು ಏನು ಕಲ್ಪನೆ ಇದೆ ಅದು ಇಂಪಾಸಿಬಲ್ ಅನ್ನುವಂಥ ಮಾನಸಿಕತೆಯಲ್ಲಿದ್ದಾರೆ. ಇಂಥ ಈ ವಿಷಯಗಳನ್ನು ಇನ್ನೂ ನಾವು ಹುಟ್ಟು ಹಾಕಬೇಕಷ್ಟೇ. ಬೈಂದೂರು ಉತ್ಸವ ಅನ್ನುವಂಥದ್ದು ಅದಕ್ಕೊಂದಷ್ಟು ಸಾಕ್ಷಿ ಆಗ್ತದೆ. ಇನ್ನೊಂದಷ್ಟು ಸಮಸ್ಯೆಗಳು, ಅದು ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಹಕ್ಕುಪತ್ರಗಳ ಸಮಸ್ಯೆಗಳಿಂದ ಹಿಡಿದು 94C ಅಕ್ರಮ ಸಕ್ರಮ, ಅದಾದ ಮೇಲೆ ಈ ಕಸ್ತೂರಿ ರಂಗನ ಸಮಸ್ಯೆ, ಅದಾದ ನಂತರ ವಾರಾಹಿ ನಮ್ಮ ವ್ಯವಸ್ಥೆಗಿರುವಂಥ ಸಮಸ್ಯೆ, ಗೋಮಾಳಗಳಿಗಿರುವ ಸಮಸ್ಯೆ, ಇದು ಎಷ್ಟು ಬೇಸಿಕ್ ಸ್ವರೂಪದಲ್ಲಿದೆ ಕೇಳಿದರೆ ಅದ್ರ ಬಗ್ಗೆ ಇನ್ನೂ ನಾವು ನೇತೃತ್ವ ಕೊಡಬೇಕು, ಹೋರಾಟ ಮಾಡಬೇಕು, ಅಧ್ಯಯನ ಮಾಡಬೇಕು, ಸಂಘಟನೆ ಮಾಡಬೇಕು, ಇದೆಲ್ಲವನ್ನೂ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಆ ಹೋರಾಟಗಳಿಗೆ ಹೊರಟಾಗಲು, ಉದಾಹರಣೆಗೆ ನಾವು ಗೋಮಾಳಕ್ಕೋಸ್ಕರ ಒಂದೂವರೆ ವರ್ಷದಿಂದ ಹೋರಾಡ್ತಿದ್ದೇನೆ, ನಿಮಗೆ ಅಧಿಕಾರಿಗಳಾಗಲಿ ಜನರಾಗಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನೆ ಕೊಟ್ಟು ಕೆಲಸ ಮುಗಿಸ್ಕೊಳ್ವ ಅಂತ ಹೇಳ್ತಾರೆ, ಕೇಳಿದ್ರಿಲ್ಲ. ಹಾಗಂತ ವಿರೋಧ ಮಾಡೋದಿಲ್ಲ, ಏನೋ ಪಾಪ ಮಾಡ್ತಿದ್ದಾರೆ, ಆಗುವುದಿಲ್ಲ, ಇಲ್ಲೆಲ್ಲ ಅಷ್ಟು ಸುಲಭದ ಉಂಟ, ಇದೇ ನಂಬಗೆ ಸಿಂಪತಿ ಮಾಡ್ತಿದ್ದಾರೆ ಬಿಟ್ಟರೆ ಆ ಕೆಲಸಕ್ಕೆ ಜೋಡಿಸ್ಕೊಳ್ಳೋದಿಲ್ಲ. ಬಸ್ಸಿನ ವಿಷಯವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡೆ.
ನಿಮಗೆ ಒಂದಷ್ಟು ಗ್ರಾಮಗಳಲ್ಲಿ ಹೋರಾಟ ಮಾಡಿದರು, ಒಂದಷ್ಟು ಗ್ರಾಮಕ್ಕೆ ಬಸ್ ಬಂತು. ಇನ್ನೊಂದಷ್ಟು ಗ್ರಾಮಗಳು ಮಾತಾಡುವುದು ಬಿಟ್ಟರೆ ಹೋರಾಟದ ಭಾಗಕ್ಕೆ ಇಳಿತಾ ಇಲ್ಲ. ಅವ್ರ ಜವಾಬ್ದಾರಿ ಯಾರೋ ಜನಪ್ರತಿನಿಧಿಗಳು ಸರ್ಕಾರ ಮಾಡಬೇಕು ಅಂತಂದ್ರೆ ಹೋರಾಟದ ಅರ್ಥ ತುಂಬ ಕಮ್ಮಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ ಆ ಹೋರಾಟದ ಭಾಗವನ್ನು ಕಲಿಸಲಿಕ್ಕೆ ತುಂಬ ಸಮಯವನ್ನು ತಗೊಂಡೆ. ಸೊ ವಾರಾಹಿ ಹೋರಾಟ ಶುರು ಮಾಡಿದೆ, ಗೋಮಾಳದ ಹೋರಾಟ ಶುರು ಮಾಡಿದ್ದೆ, ಅದಾದ ಮೇಲೆ ಅಕ್ರಮ ಸಕ್ರಮ ಅಂತ 94ಸಿಗೆ ಗಡುವು ಕೊಡ್ತಾ ಬಂದಿದ್ದೇನೆ ಸರ್ಕಾರಕ್ಕೆ. CRZ ಸಮಸ್ಯೆಗೂ ಹೇಳಿದೆ. ಇದಾದ ಮೇಲೆ ಕಸ್ತೂರಿ ರಂಗನ್ ಅನ್ನುವಂಥ ಹೋರಾಟವನ್ನು ಕಳೆದ 10 ವರ್ಷದಿಂದ ಇಡೀ ರಾಜ್ಯ ಹಿಂದೆ ಬಿಟ್ಟುಬಿಟ್ಟಿದೆ. ಕಸ್ತೂರಿ ರಂಗನ್ ಎಕ್ಸಿಕ್ಯೂಷನಿಗೆ ಬಂದುಬಿಟ್ಟಿದೆ. ಈ ಹೋರಾಟ ತುಂಬ ಆತಂಕದ ಪರಿಸ್ಥಿತಿಯಲ್ಲಿರುವಂಥ ಜನರದ್ದು ಮಾನಸಿಕತೆಯನ್ನು ಸರಿ ಮಾಡಬೇಕು. ಹಾಗಾಗಿ ನಾನು ಆ ವಿಷಯಗಳಲ್ಲೇ ಇರಬೇಕು ಆ್ಯಕ್ಚುಲಿ. ಮತ್ತು ಅದ್ರ ಜೊತೆಗೂ ಇದ್ದೇನೆ. ಈಗ ರೇಷನ್ ಕಾರ್ಡು ಯಾರ್ಯಾರು ಪಾಪದವ ಬಡವ ಅನ್ನೋರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ. ಮೀನಿಂಗ್ಲೆಸ್ ಒಂದು ಫಾರ್ಮುಲಾ ಬಂದಾಗಿದೆ. ಸೊ ಇದ್ರ ಬೆನ್ನಿಗೆ ಇರಬೇಕು. ಅದ್ರ ಜೊತೆಗೆ ಹೊಸ ಸೃಷ್ಟಿಯು ನಾನೇ ಮಾಡಬೇಕು. ಅದು ಟೂರಿಸಮಿಂದಾಗಿ ಉದ್ಯೋಗ ಉದ್ಯಮ ಬೈಂದೂರು ಉತ್ಸವ ಇದೆಲ್ಲವೂ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಮೊದಲನೇ ವರ್ಷ ಆದ್ದರಿಂದ ನಾನೇ ತುಂಬ ಬೆನ್ನಿಗೆ ನಿಂತು ಅದನ್ನು ಪುಷ್ ಮಾಡಿದ್ದೇನೆ. ಅದರ ಹೋರಾಟಗಳದೆಲ್ಲವೂ ದಿನಾಂಕದಿಂದ ಹಿಡಿದು ನಿಶ್ಚಯ ಆಗಿದೆ. ಹೋರಾಟಕ್ಕೆ ಹೊರಟಾಗ ಬರುವವರು ಸೇರಿಕೊಳ್ಳುವವರು ಅದಕ್ಕೆ ನೇತೃತ್ವ ಕೊಡುವವ್ರ ಸಂಖ್ಯೆ ಸ್ವಲ್ಪ ಹೆಚ್ಚಾಗಬೇಕು. ಅದ್ರ ಕೊರತೆ ಇದೆ. ಹಾಗಾಗಿ ಬಸ್ಸಿನ ಹೋರಾಟ ತುಂಬ ಸಕ್ಸಸ್ ಆಗ್ತಾ ಇಲ್ಲ, ಗೋಮಾಳದ ಹೋರಾಟ ಸಕ್ಸಸ್ ಆಗ್ತಾ ಇಲ್ಲ. ಅದೇ ನನ್ನಿಂದ ಕೊರತೆ ಅಂತೇಳಿ ಅಲ್ಲ. ಈಗ ನನಗೆ ಕಸ್ತೂರಿ ರಂಗನ್ ಪೂರ್ಣ ಪ್ರಮಾಣದ ಹೋರಾಟ ಕೇಳಿತ್ತೇನೆ. ಆದರೆ ಬರುವವರು ಒಂದೆರಡು ಗ್ರಾಮದವರು ಭಾರಿ ಗಂಭೀರ ತಗೊಂಡಿದ್ದಾರೆ, ಉಳಿದವರು ಇನ್ನೂ ಅದರ ಗಂಭೀರತೆ ಬರಲಿಲ್ಲ. ಸೊ ಅದರದ್ದೊಂದು ಎಜುಕೇಟ್ ಮಾಡ್ತಾ ಆ ಸಂಘಟನೆಯನ್ನು ಹೋರಾಟವನ್ನು ತಗೊಂಡು ಹೋಗಬೇಕಾದಿದೆ. ಬಟ್ ಎಲ್ಲವನ್ನು ಜೊತೆಗೆ ತಗೊಂಡು ಹೋಗ್ತಾ ಇರಬೇಕು. ಆದರೆ ಇನ್ಯಾವುದು ನಿಲ್ಲಿಸ್ಕೊಳ್ಬಾರ್ದು. ಇನ್ನು ಸಹಿತ ಈಗಲೂ ನಾನು ಇದೇ ಹೋರಾಟಗಳಲ್ಲಿ 5 ವರ್ಷ ಕಳೆದಾಗುವಾಗ ಒಂದು ಹೊಸ ವ್ಯವಸ್ಥೆ ಇಂಥ ಬೈಂದೂರು ಉತ್ಸವದಿಂದ ಹಿಡಿದು ಇಂಥ ಒಂದು ಟೂರಿಸಮ್ಗೆ ಬೇಕಾದಂಥದ್ದು ಇಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡಲೇ ಇಲ್ಲ, ಹೆಂಗಿದ್ರಿ ಎಜುಕೇಟೆಡ್ ಇದ್ರಿ ಅಂತೇಳಿ ತುಂಬ ಜನ ಹೇಳ್ತಾರೆ. ಆದರೆ ಇಂಥದ್ದೊಂದು ವೇದಿಕೆ ಸೃಷ್ಟಿ ಮಾಡದೇ ಇದ್ದರೆ ಅದಕ್ಕೂ ಸಹಿತ ದಾರಿ ಮಾಡಿಕೊಟ್ಟಾಗ ಆಗೋದಿಲ್ಲ. ಹಾಗೆ ಎಲ್ಲವನ್ನು ಇದಾದ ತಕ್ಷಣ 7ನೇ ತಾರೀಕಿಗೆ ಕಸ್ತೂರಿರಂಗನ್ ಹೋರಾಟಕ್ಕೆ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೇವೆ. ರೇಷನ್ ಕಾರ್ಡ್ ಹೋರಾಟಕ್ಕೆ ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ರೆಡಿ ಆಗ್ತಾ ಇದ್ದೇವೆ. ಗೋಮಾಳಗಳನ್ನು ಈ ವರ್ಷ ಒಂದು 5 ಗ್ರಾಮದ್ದಾದರೂ ಕೈಗೆ ತಗೋಬೇಕು ಅಂತೇಳಿ ಹೋರಾಟ ಇದೆ. ಸೊ ಎಲ್ಲವೂ ಜೊತೆಯಲ್ಲಿ ಸಾಗ್ತಾ ಇದೆ. ಸಾಮಾಜಿಕ ಹೋರಾಟಕ್ಕೆ ಜೋಡಿಕೊಳ್ಳಬೇಕಾದ ಮನಸ್ಸುಗಳು ಮತ್ತು ಮನುಷ್ಯರು ಜಾಸ್ತಿ ಬೇಕು ನಿರೀಕ್ಷೆಯಲ್ಲಿದ್ದೇನೆ. ಇದ್ರ ನಡುವೆ ಗಂಟಿಧಾಮ ಅಂತೇಳಿ ಅನಾಥ ಗೋಗಳ ಆರೈಕೆ ಧಾಮ ಅನ್ನೋ ಒಂದು ಮಾಡಿದ್ರೆ ಸರ್, ಅದ್ರ ಕಲ್ಪನೆ ಏನು ಎಂತ ಅಂತೇಳಿ? ಅದು ನಮಗೆ ದಾರಿ ಬದಿಯಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗೋದು ಮತ್ತು ಆಕ್ಸಿಡೆಂಟ್ ಆದಮೇಲೆ ಮನುಷ್ಯನನ್ನು ಮನುಷ್ಯರು ಯಾರು ಕರ್ಕೊಂಡು ಹೋಗಿಬಿಡ್ತಾರೆ, ಅವನನ್ನು ರೋಡ್ ಸೈಡ್ ಯಾರು ಬಿಟ್ಟು ಹೋಗೋದಿಲ್ಲ. ಆದರೆ ಈ ಗೋವು ಅನ್ನುವಂಥದ್ದು ಕೆಲವೊಮ್ಮೆ ಮನೆಯವರಿದ್ದು ಅವ್ರಿಗೆ ಯಾವ ಪರಿಸ್ಥಿತಿ ಇರ್ತದೆ ಕೇಳಿದರೆ ದನವನ್ನು ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಎತ್ಕೊಂಡು ಹೋಗಿ ಸಾಕ್ಲಿಕ್ಕೆ ಆಗೋದಿಲ್ಲ ವರ್ಷಗಟ್ಟಲೆ. ಆ ಆತಂಕದಲ್ಲಿ ಬಿಟ್ಟು ಹೋಗೋದು ಅಂತ ಮಾಡ್ತಾರೆ. ತುಂಬ ಅನಾಥ ಗೋವುಗಳು ಅಲ್ಲೇ ಸಣ್ಣ ಗಾಯ, ಒಂದು ಕಾಲು ಮುರಿದದ್ದು, ಕಾಲು ಮುರಿದ ಪರಿಣಾಮ ಯಾರು ಎತ್ತದೆ ಯಾರು ನೀರು ಕೊಡದೆ ಅದಲ್ಲೇ ಕೊಳೆದು ಹೋಗುವಂಥದ್ದು ತುಂಬ ಸನ್ನಿವೇಶ ನೋಡಿದೆವು. ನಾವು ಅಂದ್ಕೊಂಡದ್ದು ಬೇರೆ ಕೆಲಸಗಳು ಪುಣ್ಯದ ಕೆಲಸಗಳು ಬೇಕಾದಷ್ಟಿದೆ. ಈ ಗೋವುಗಳು ರೋಡ್ ಸೈಡ್ ಬಿದ್ದುಕೊಳ್ಳೋದು ಬೈಂದೂರಿನಲ್ಲಿ ಇರಬಾರ್ದು, ಬೈಂದೂರು ಕ್ಷೇತ್ರದ ಸುತ್ತಮುತ್ತ ಇರಬಾರ್ದು. ಅದಕ್ಕೋಸ್ಕರ ಸರ್ಕಾರಿ ಜಾಗ ಸರ್ಕಾರಿ ಯೋಜನೆಗೆ ತುಂಬ ಒದ್ದಾಡಿದೆವು. ನೋಡಿದರೆ ಇನ್ನೂ 1-2 ವರ್ಷದಲ್ಲಿ ಅದು ಸಿಗುವ ಪರಿಸ್ಥಿತಿ ಇಲ್ಲ, ಕಾನೂನು ಆ ವ್ಯವಸ್ಥೆ ಅದೆಲ್ಲ ಇದೆ. ಹಾಗಾಗಿ ಕೊನೆಗೆ ನಮ್ಮದೇ ನಮ್ಮ ತಂದೆಯವ್ರದ್ದು ಜಾಗ ಇತ್ತು, ಅದರಲ್ಲೇ ಕೊಟ್ಟಿಗೆ ಇತ್ತು. ಆ ಕೊಟ್ಟಿಗೆಯಲ್ಲೇ ಅದಕ್ಕೆ ಬೇಕಾದ ಜನ ಆರೋಗ್ಯವನ್ನು ನೋಡ್ಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತ ಗೋಪಾಲ ಅಂತೇಳಿ ಹೇಳಿ ಅವರ ತಂಡ ಎಲ್ಲರೂ ಒಟ್ಟಾಗಿ ಸಮೃದ್ಧ ಬೈಂದೂರಿನ ಯೋಜನೆಯಲ್ಲಿ ಅದನ್ನು ಶುರು ಮಾಡಿದೆವು. ಈಗಾಗಲೇ ಒಂದು 10-15 ದನಗಳು ತುಂಬ ಪೆಟ್ಟು ಮಾಡಿಕೊಂಡವು. ಅಂದರೆ ಕೆಲವು ಅದರಲ್ಲಿ ಬದುಕುತ್ತದೆ ಅನ್ನೋ ನಿರೀಕ್ಷೆ ನಮಗಿಲ್ಲ. ಆದರೆ ಸಾವು ಕೊನೆಯಲ್ಲಿ ಅನಾಥ ಆಗಬಾರ್ದು ಅಂತೇಳಿ ಹೇಳಿ ನಮ್ಮಲ್ಲೇ ಅದರ ಕೊನೆ ದಿನಗಳು ಕಳೀಲಿ ಅಂತೇಳಿ ಹೇಳಿ ಎತ್ಕೊಂಡು ಬಂದು ಮಲಗಿಸಿದ್ದಿದೆ. ಕೈಕಾಲು ಮುರಿದವುಗಳನ್ನು ಡಾಕ್ಟ್ರು ಬರ್ತಾರೆ, ಹಳ್ಳಿ ವೈದ್ಯರು ಬರ್ತಾರೆ, ಅವರೆಲ್ಲರೂ ಸೇರಿ ಅದನ್ನು ಬ್ಯಾಂಡೇಜ್ ಕಟ್ಟೋದು ಮತ್ತೊಂದು ಮಾಡಿ ಒಟ್ಟು ಅನಾರೋಗ್ಯ ಮತ್ತು ಅನಾಥ ಅಂದುಕೊಂಡ ಹಸುಗಳನ್ನು ನೋಡಿಕೊಳ್ಳಲಿಕ್ಕೆ ನಾವಿದ್ದೇವೆ ಅನ್ನೋದನ್ನು ಈಗ ಸೃಷ್ಟಿ ಮಾಡಿ ಬಿಟ್ಟಿದ್ದೇವೆ. ನಡೀತಾ ಇದೆ, ಒಂದಷ್ಟು ಮನಸ್ಸುಗಳು ಅದಕ್ಕೆ ಜೋಡ್ಕೊಳ್ತಾ ಇದೆ. ಇನ್ಯಾವ ಯೋಜನೆಗಳನ್ನು ಕಾದರೂ ಆಗೋದಿಲ್ಲ ಅಂತೇಳಿ ನಾವೇ ನೇರ ಮಾಡಿದ್ದು. ಕಾರ್ಯಕರ್ತರು ಸಂಘಟನೆ ಕಾರ್ಯಕರ್ತರು ಎಲ್ಲ ಅದ್ರ ಬೆನ್ನಿಗಿರೋದ್ರಿಂದ ಅದನ್ನು ಚೆನ್ನಾಗಿ ನಡ್ಕೊಂಡು ಹೋದ್ರೆ ಅದು ನೆಮ್ಮದಿ ಅನ್ನುವಂಥದ್ದಾಗಿತ್ತು. ಶಾಸಕರಾದ ಮೊದಲಿನ ದಿನಗಳಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್, ವಿಜನ್ ಬೈಂದೂರು ಅಂತೇಳಿ. ನಾನು ಆಗಲೂ ಹೇಳಿದ್ದೆ, ಅದನ್ನು ನಾನು ಮತ್ತೆ ಪ್ರಸ್ತಾಪ ಮಾಡಬೇಕಂತ ಅನಿಸುತ್ತೆ. ನಮಗೆಲ್ಲ ಕನಸನ್ನು ಕಟ್ಟಿಕೊಡುವಂಥ ಒಬ್ಬ ವ್ಯಕ್ತಿ ಬೇಕಿತ್ತು. ಆ ವ್ಯಕ್ತಿ ಅಧಿಕಾರದಲ್ಲಿ ಇದ್ರೆ ಏನೆಲ್ಲ ಮಾಡಬಹುದಂತ ಸಾಧ್ಯತೆಗಳನ್ನು ಗುರುತಿಸುವಂಥ ಕೆಲಸ ಆಗಬೇಕಿತ್ತು. ಬಹುಶಃ ನಿಮ್ಮ ಮೂಲಕ ಸಮೃದ್ಧ ಬೈಂದೂರು ಕಲ್ಪನೆ ಮೂಲಕ ಇರ್ಬೋದು, ಆಗ್ತಾ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾಕಂತೇಳಿದ್ರೆ ಕಾಲ್ ಸಂಕದ ವಿಚಾರ ಇರ್ಬೋದು, ಉದ್ಯೋಗ ಮೇಳಗಳನ್ನು ಆಯೋಜಿಸೋದು ಇರ್ಬೋದು, ಬೈಂದೂರು ಉತ್ಸವದಂಥ ಒಂದು ಕಲ್ಪನೆಯನ್ನು ಕಟ್ಕೊಳ್ಳೋದು ಇರ್ಬೋದು, ಇದೆಲ್ಲ ಕೂಡ ಊರಿಗೆ ಮಾಡಬಹುದಾದಂಥ ಹೊಸದಾದಂಥ ವಿನೂತನವಾದ ಪ್ರಯೋಗಗಳು ಸರ್. ಒಟ್ಟಾರೆ ಸಮೃದ್ಧ ಬೈಂದೂರಿನ ಕಲ್ಪನೆಗಳು ಯಾವ ಹಂತದಲ್ಲಿದೆ ಸರ್? ಜನರ ನೇರ ನಿರೀಕ್ಷೆಗಳು
ಏನಿದೆ ಅಲ್ಲಿ ಏನು ಕಮ್ಮಿ ಆಗ್ತಾಯಿದೆ ಅದು ಅರ್ಥ ಆಗ್ತದೆ. ಎಮ್ ಎಲ್ ಎ ಆಗಿ ಅದು ಮಾಡಬೇಕಿತ್ತು, ಇದು ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅನ್ನೋ ನಿರೀಕ್ಷೆಗಳು ಅದನ್ನು ಮುಟ್ಲಿಕ್ಕಾಗೋದು ನಂಗೆ ಅರ್ಥ ಆಗ್ತದೆ. ಎರಡನೇದು, ನಾನೊಬ್ಬ ಬೈಂದೂರಿಗನಾಗಿ ನಾನೊಬ್ಬ ನನ್ನ ಊರಿನ ಬಗ್ಗೆ ಏನು ಮಾಡಬೇಕಂತ ನಾನೇ ಇಟ್ಕೊಂಡಂಥ ಸಾವಿರಾರು ಕನಸುಗಳು ಬಾಕಿ ಇದೆ. ನಾನು ಸದ್ಯಕ್ಕೆ ನನ್ನ ಕನಸಿಗೂ ಒಂದು ಸಾಧ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನನ್ನ ಜೊತೆಗೆ ಬರೋರೆಲ್ಲರೂ ಸಹಿತ ಒಂದಲ್ಲ ಒಂದು ಯೋಚನೆ ಇಟ್ಕೊಂಡಿದ್ದಾರೆ. ಈ ಕಲ್ಪನೆಗಳು ಎಲ್ಲಿ ಯಾರು ಹಿಡ್ಕೋತಾರೆ, ಯಾರು ಅದನ್ನು ಬೆನ್ನು ಹತ್ತಿ ಮಾಡ್ಕೋತಾರೆ, ನಮಗೆ ಯಾರು ಕೈ ಜೋಡಿಸ್ತಾರೆ, ಆ ಮೂಲಕ ಒಂದಷ್ಟು ಆಗ್ತದೆ. ಕೊನೆಯಲ್ಲಿ ಇಷ್ಟು ವರ್ಷ ಇದ್ದರೆಲ್ಲ ಏನು ಮಾಡಿದ್ರು ಕೇಳಿದರೆ, ನನ್ನ ಆತ್ಮಕ್ಕ ಸಮಾಧಾನ ಆಗುವಷ್ಟು ಮಾಡಿಟ್ಟಿದ್ದೇನೆ ಅಥವಾ ಮಾಡ್ತಾ ಹೋಗಿದ್ದೇನೆ ಅಥವಾ ಆರಂಭ ಮಾಡಿಕೊಟ್ಟಿದ್ದೇನೆ ಅನ್ನುವಷ್ಟು ಮಾಡಬೇಕು ಅಂತಿದೆ. ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕೆ ಆಗ್ತದೆ ಅನ್ನೋದು ನನಗೆ ಈಗಲೂ ವಿಶ್ವಾಸ ಇಲ್ಲ. ಆದರೆ ನಾನು ಕೊನೆಯಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನೋದನ್ನು ಒಂದಷ್ಟು ಕಾಣುವ ರೀತಿಯಲ್ಲಿ ಮಾಡಬೇಕು, ಮತ್ತು ಅದನ್ನು ಇನ್ಯಾರು ಒಂದಷ್ಟು ಜನ ಮುಂದಕ್ಕೆ ತೊಗೊಂಡು ಹೋಗಬೇಕು. 300 trees ನಾನು ಇಲ್ಲಿಯೋ ಒಂದು 10-15 ಶಾಲೆಗಳಿಗೆ ನೇರ ನಾನು ಮಾತಾಡಿಸಿರ್ಬೋದು, ಆದರೆ ಇವತ್ತೊಂದು 60-70 ಶಾಲೆಗಳು ಆ ಯೋಜನೆ ಕಲ್ಪನೆ ತಗೊಂಡು ಹೋಗ್ತಿದೆ. ಅಲ್ಲಿಗೆ ಅದು ಸಾರ್ಥಕತೆ. ಆ ಕಾಲು ಸಂಕದ್ದು ನಾವೇನು ಅದರದ್ದೊಂದು ಸ್ಟಾರ್ಟ್ ಮಾಡಿದ್ದೆವು, ಆ ಸ್ಟಾರ್ಟ್ ಮಾಡಿದ ಕಾಲು ಸಂಕ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ಟ್ರಸ್ಟಿನವರು. ಆದರೆ ಇನ್ನೊಂದಷ್ಟು ಜನ ನಾವು ನಮ್ಮೂರಲ್ಲೇ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ, ಎಸ್ ಇದು ದಾರಿಗಳು. ಇನ್ಯಾರನ್ನೋ ಡಿಪೆಂಡ್ ಆಗುವಂಥ ವಿಷಯಕ್ಕಿಂತ ಓ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ವಿಶ್ವಾಸ ಅವನಿಗೆ ಬಂದರೆ, ಎಸ್ ನಾನು ಕಂಡದ್ದು ಸಾರ್ಥಕ ಅಂತ. ಹಾಗಾಗಿ ಆದ್ಯತೆಯ ಒಂದು 25-26 ಹಿಡ್ಕೊಂಡಿದ್ದೇವೆ. ಅದರಲ್ಲಿ ಒಂದಷ್ಟು ಜನ ತೊಗೊಂಡು ಹೋಗ್ತಾ ಇರ್ತಾರೆ. ಈಗ ಬೈಂದೂರು ಉತ್ಸವನೂ ಅಷ್ಟೇ, ಇಡೀ ನಮ್ಮ ಸಂಘಟನೆ ಪಕ್ಷ ಪರಿವಾರ ಎಲ್ಲ ಕಾರ್ಯಕರ್ತರು ತೊಡಗಿಕೊಂಡಿದ್ದಾರೆ ಅಂತೇಳಿ ಏನಿಲ್ಲ. ಯಾರೋ ಒಂದಷ್ಟು ಜನ ಇದಕ್ಕೆ ಆಸಕ್ತಿ ಕೊಟ್ಟಿದ್ದಾರೆ, ಇನ್ಯಾರೋ ಒಂದಷ್ಟು ಜನ ಗಂಟಿಧಾಮಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಇನ್ಯಾರೋ ಒಂದಷ್ಟು ಜನ 300 trees ಸರ್ಕಾರಿ ಶಾಲೆಗಳಿಗೆ, ಇನ್ಯಾರೋ ಒಂದಷ್ಟು ಜನ ನಮ್ಮ ಬ್ರಿಡ್ಜಿಗೆ ಕಾಲು ಸಂಕಕ್ಕೆ, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ವಿಷಯಕ್ಕೆ ಜೋಡಿಕೊಳ್ಳುವಂತಾಗಿ ಬಿಟ್ಟರೆ ಬಹುಶಃ ಇವತ್ತಲ್ಲ ನಾಳೆ ಸಮೃದ್ಧ ಬೈಂದೂರನ್ನು ನಮ್ಮೂರನ್ನು ನಾವೇ ಮಾಡ್ಕೊಳ್ಬೋದು ಅನ್ನೋದು ನನ್ನ ಆಸೆ ಇಟ್ಕೊಂಡಿರುವಂಥದ್ದು. ಎಸ್ ಸರ್, ನಿಮ್ಮೆಲ್ಲ ಕನಸುಗಳು ಎಲ್ಲ ಕೂಡ ಸಾಕಾರ ಆಗಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ವಿಶೇಷವಾಗಿ ನವೆಂಬರ್ 1, 2, 3 ನಡೆಯುವಂಥ ಬೈಂದೂರು ಉತ್ಸವ ಯಶಸ್ವಿಯಾಗಲಿ. ನಾನು ವಿಶೇಷವಾಗಿ ಹೇಳಲೇಬೇಕು, ಒಟ್ಟು ಮಾಧ್ಯಮಗಳು kundapura.com ಇಂದ ಹಿಡಿದು ಬೈಂದೂರಿನ ಸುತ್ತಮುತ್ತದ ಪತ್ರಕರ್ತರು ಮತ್ತು ಮಾಧ್ಯಮಗಳು, ಆರಂಭದಿಂದ ನಾನೊಂದು ವಿಷಯ ಹೇಳಿದೆ ಅಂದರೆ ನನಗಿಂತ ಹೆಚ್ಚು ಆಸಕ್ತಿದಾಯಕವಾಗಿ ಅದನ್ನು ತಲುಪಿಸ್ತಾ ಇರುವಂಥದ್ದು. ಅದರ ಪರಿಣಾಮ ಯಾವುದೇ ಕೆಲಸಗಳು ಫೇಲ್ ಅಂತಾಗಲಿಲ್ಲ, ನೆಗೆಟಿವ್ ಅಂತಾಗಲಿಲ್ಲ. ಸೊ ಮಾಧ್ಯಮಗಳು ಮತ್ತು ಪತ್ರಕರ್ತರ ಸಹಕಾರ, ಅದರಲ್ಲೂ ಒಂದಷ್ಟು ಜನ ಸೀನಿಯರ್ಗಳ ಮಾರ್ಗದರ್ಶನ, ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅಂತ. ಯಾರೂ ಸಹಿತ ಇಲ್ಲಿ ಅವರ ಪ್ರೊಫೆಷನ್ಗಿಂತ ಹೆಚ್ಚಾಗಿ ಬೈಂದೂರನ್ನು ಪ್ರೀತಿಸ್ತಾರೆ, ಅದೆಲ್ಲವೂ ಸಹಿತ ನನಗೂ ಸಹಾಯ ಆಗ್ತಾ ಇದೆ. ಇದೇ ಸಹಕಾರ ಎಲ್ಲರದ್ದು ಇರಲಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊಂಡು ಬಿಡ್ತಾ ಇದ್ದೇನೆ. ಸಹಕಾರ ಖಂಡಿತ ಇರುತ್ತೆ, ಒಳ್ಳೆಯ ಕೆಲಸದ ಜೊತೆಗೆ ಎಲ್ಲರೂ ಕೂಡ ಖಂಡಿತ ಕೈ ಜೋಡಿಸ್ತಾರೆ. ಒಂದು ಮಾಧ್ಯಮವಾಗಿ ಜವಾಬ್ದಾರಿ ಕೂಡ, ಮತ್ತೆ ಬೈಂದೂರು ನಾಗರಿಕರಾಗಿ ನಮ್ಮ ಕರ್ತವ್ಯ ಕೂಡ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ನಿಮ್ಮ ಕಾರ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಆಶಿಸ್ತಾ, ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು.